ಪಾಪ ಕಿಂಗ್ ಆಫ್ ಗಾಡ್ಸ್. ಇಂಥ ಪಾಪಿ ದುನಿಯಾದಲ್ಲಿ ನನ್ನಂತ ಸೃಜನಶೀಲ ಸಂಪನ್ನನ ಹುಟ್ಟಿಸ್ಬಾರ್ದಾಗಿತ್ತು, ಆದರೂ ಹುಟ್ಟಿಸ್ಬಿಟ್ಟೆ. ಪರವಾಗಿಲ್ಲ, ನಂದೊಂದು ರಿಕ್ವೆಸ್ಟು, ಈಗ ನನಗೆ ಸಾಯೋ ಮೂಡಿದೆ, ಸಾಯಕ್ಕೆ ಬಂದಿದ್ದೀನಿ. ದಯವಿಟ್ಟು ಯಾವುದೇ ಸೆಟ್ಲ್ ಬಸ್ನ ಹತ್ತಿಸ್ದಂಗೆ ರಾಜಂಸನ ಹತ್ತಿಸಿದ್ರೆ ಅವನ ಅಜ್ಜಿ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡ್ಬೇಕು. ದಯವಿಟ್ಟು ಆಶೀರ್ವಾದ ಮಾಡಿ. ಏನಂತೀರಾ? ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ರಾಜಹಂಸ ಬಸ್ ಹತ್ತಬಾರ್ದು, ಬಸ್ಸನ್ನ ನಮ್ಮ ಮೇಲೆ ಹತ್ತಿಸ್ಕೋಬೇಕು. ನಮ್ಗೆ ಡೈಲಾಗ್ ಹೇಳಿದ್ರ, ಭ್ರಮೆ ಇರ್ಬೇಕು. ಇರ್ಲಿ, ಕರೆಕ್ಟ್ ಆಗಿ ಸಹಾಯಕ್ಕೆ ಆಶೀರ್ವಾದ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಸಹಾಯಕ್ ಹೋಗ್ತಾ ಇದೀಯಾ ಸ್ವಾಮಿ? ಇದೇನಿದು ಕಕ್ಕ ಬೇಕ್ರಿ ಅಂತ ಹೆಸರಿಟ್ಟಿದ್ದೀರಾ? ಬೇಕ್ರಿ ಅಲ್ರಿ, ಕಾಕ ಬೇಕ್ರಿ. ಹೌದಾ? ಅದನ್ನ ಕೇಳಕ್ ಬಂದ್ರ? ಇಲ್ಲ ಇಲ್ಲ, 2 ಲೀಟರ್ ಫಾಂಟ, 1 ಲೀಟರ್ ನೀರು, ಸ್ವಲ್ಪ ಚಿಪ್ಸ್, ಸ್ವಲ್ಪ ಪಪ್ಸ್. ಹೌದು, ಕೆ ಕೆ ಅಂದ್ರೆ ಕಕ್ಕನ ಕಾಕನ. ಇರ್ಲಿ, ಓಕೆ, ಥ್ಯಾಂಕ್ ಯು. ಯಜಮಾನ್ರೆ, ಒಂದು 6 ಪ್ಯಾಕೆಟ್ ಕೊಡಿ. ಏನ್ ಪ್ಯಾಕೆಟ್? ಹಾಲ್ ಅಂಗಡಿಲಿ ಬಂದ್ ಕಾಂಡಾಮ್ ಪ್ಯಾಕೆಟ್ ಕೇಳಕ್ಕಾದ್ ಮಜ್ಜಿಗೆ ಪ್ಯಾಕೆಟ್ ಕೊಡಿ. ಪುನೀತ್ ಅವ್ರ ಫೋಟೋ ಹಾಕೊಂಡಿದ್ದಾರಲ್ಲ, ಅವ್ರು ಇಲ್ಲಿ ಹಾಲ್ ತಗೊಳ್ಳೋದು. ಹ್ಮ್, ಬರ್ತಾ ಇರ್ತಾ. ಆಯ್ತಾಯ್ತು, ನಾನು ಕೇಳಿದೆ ಅಂತ ಹೇಳಿ. ಯಜಮಾನ್ರೆ, ನಮ್ದು ರಾಯಲ್ ಫ್ಯಾಮಿಲಿ, ಯಾರ ಮೇಲೆ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ನಾವೇನ್ ಮಾಡ್ಬೇಕ್ರಿ? ಮಲ್ಯ ಅವ್ರ ಟೀಮ್ ಕೊಡಿ. ನಾನು RCB ಗೆ ಓಪನಿಂಗ್ ಬ್ಯಾಟ್ಸ್ಮನ್, ತುಂಬಾ ಸ್ಟ್ರಾಂಗ್ ರನ್ಸ್ ಮಾಡ್ತೀನಿ. ಫ್ರೀ ಇದ್ದಾಗ ಬನ್ನಿ, ಮಲ್ಯ ರೋಡ್ ಅಲ್ಲಿ ಮ್ಯಾಚ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಬನ್ನಿ, ಮರಿಬೇಡಿ. ಇದೇ ನಮ್ ಸಾಯೋ ಲೊಕೇಶನ್. ಇದನ್ನೆಲ್ಲ ಮೇಲ್ ಒತ್ಕೊಂಡು ಹೋಗೋ ಅಷ್ಟೊತ್ತಿಗೆನೆ ಸತ್ತೋಗ್ತೀವಿ. ಸಿಗರೇಟ್ ಸೇರ್ತೀವಲ್ಲ, ದಮ್ಮಿಲ್ಲ. ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ತಲೆ ಎಲ್ಲ ಗ್ರೋ ಅಂತ ಸುತ್ತ ಇದೆಯಲ್ಲಪ್ಪ. ತಿರುಪ್ತಿ ತಿಮ್ಮಪ್ಪನ ಬೆಟ್ಟಕ್ಕೂ ಈ ಬಿಲ್ಡಿಂಗ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಅಯ್ಯಮ್ಮ, ಇಲ್ಲಿಂದ ಬಿದ್ರೆ ತಿರುಪ್ತಿ ತಿಮ್ಮಪ್ಪನ ಟಿಕೆಟ್ ಇಲ್ದಂಗೆ ಏನ್ ನೋಡ್ಬೋದು ಗೋವಿಂದ. ಓಹೋ, ಈ ಜಾಗ ಕಾಮಾಂಧರಿಗೆ ಏಳು ಮಾಡಿಸ್ದಂಗಿದೆ. ಬಾಡಿಗೆ ಕೊಡಂಗಿಲ್ಲ, AC ಕೇಳಂಗೆ ಇಲ್ಲ. ಸೋ 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 ಗೋವಿಂದ, ಗೋವಿಂದ, ಯಾಕೋ ನಿನ್ಗೆ ಸಾಯಕ್ ಬಂದಿದ್ಯಾ? ಮೂಡ್ ನಾಳ್ ಮಾಡ್ಕೋಬೇಡವೋ, ಬಂದಿರೋ ಕೆಲ್ಸ ನೋಡೋಗೋ ಗೋವಿಂದ, ನಡಿಯೋ. ಅವಳ ಮರ್ತು ನನಗೆ ಬಾಳಕ್ ಬರಲ್ಲ. ಇದೇ ಸರಿಯಾದ ಜಾಗ ಸಾಯಕ್ಕೆ. ಗಂಟ್ಲು ಬಿಸಿ ಆಗೋಯ್ತು. ಒಂದ್ ಚಿಪ್ಸು, ಒಂದ್ ಪಪ್ಸು. ಇದೇನೇ ಇದು? ಹೊಟ್ಟೆ ಒಳಗೆಲ್ಲ ಟ್ರ್ಯಾಕ್ಟರ್ ಓಡಾಡ್ದಂಗ ಆಗ್ತಾ ಇದೆ, ಗುಡುಗುಡು ಅಂತ ಸೌಂಡ್ ಜಾಸ್ತಿ ಆಗ್ತಾ ಇದೆಯಲ್ಲ. ಇಲ್ಲಿ ಎಲ್ಲಾದ್ರೂ ಸುಲಭ ಶೌಚಾಲಯ ಇದೆಯಾ ನೋಡೋಣ. ಏ ಗೋವಿಂದ, ಪಾತ್ರ ಗುಡ್ತವನೇ, ಸ್ವಲ್ಪ ತಡ್ಕೊಳ್ಳೋ, ಒಂದ್ 5 ನಿಮಿಷ ಇರೋ. ಆಮೇಲೆ ಸ್ವರ್ಗಕ್ಕೆ ಹೋದ್ಮೇಲೆ ದೇವ್ರುಗಳು ಟಾಯ್ಲೆಟ್ನೇ ಬಳಸ್ಬೋದು, ತುಂಬಾ ಒಳ್ಳೆ ಮೇಂಟೆನೆನ್ಸ್ ಮಾಡಿರ್ತಾರೆ. ಸ್ವಲ್ಪ ತಡ್ಕೋ. ಈಗೇನ್ ಮಾಡೋದು? ಮಜ್ಜಿಗೆ ಕುಡಿದ್ರೆ ಮುಲ್ಕಾಟ ಕಮ್ಮಿ ಆಗುತ್ತೆ. ವೈಕುಂಠ ಹತ್ರ ಹೋಗಕ್ಕೆ ಬಹಳ ಸ್ಪೀಡ್ ಆಗಿ ರೆಡಿ ಆಗ್ಬಿಟ್ಟಾರೆ. ಹೌದು, ಈ ಫೇಸ್ ನ ಇದೇ ತರ ಯಾವ್ದ ಬೇರೆ ಬಿಲ್ಡಿಂಗ್ ಮೇಲೆ ಲೈವ್ ರಿಲೇ ನೋಡಿದ್ನಲ್ಲ, ಯಾವ್ದದು? ನಮ್ಗೆ ಯಾಕೆ ಇವ್ನು ಅಂತಿ ನೋಡಿ, ನಮ್ ಹೊಟ್ಟೆಲಿರೋ ಗುಡುಗುಡು ಸೌಂಡೇ ಆಫ್ ಆಗೋಯ್ತು. ರೇ ಸಾಮೆ, ಸಾಯಕ್ ಈ ಪಾಟಿ ಕಷ್ಟ ಪಡ್ಬೇಕಾ? ನಿನ್ನ ಏನ್ ದಿವ್ಯ ದರ್ಶನ ತೋರಿಸ್ತಾ ಇದ್ದು. ಈ ಕಡೆನೆ ಬರ್ತಾನೆ, ಇಲ್ವಾ ಅಂತಿ ಮಾಡ್ಬಿಟ್ಟ. ಎಕ್ಸ್ಕ್ಯೂಸ್ ಮಿ ಸರ್, ಕ್ಯಾನ್ ಯು ಯೂಸ್ ಯುವರ್ ವಾಟರ್? ಸಾಯ ಟೈಮಲ್ಲಿ ಇಂಗ್ಲಿಷ್. ಅಯ್ಯೋ ರಾಮ. ರೇ ಸಾಮಿ, ಸಾಯಿ ಆಗಿ ಬಂದಿದ್ರೆ ಈ ಟೈಮಲ್ಲಿ
ಬೇಕಾ? ವಾ, ವಿಷಪೂರಿತ ಆಮ್ಲಜನಕ ಸೇವನೆ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಟೈಪ್ ಇರೋರು ಗಾನ್ ಅಂತ ಹೆಡ್ಲೈನ್ಸ್ ಬರೋದ್ ಬೇಡ, ಇರಪ್ಪ ಉಳ್ಸನ. ಏನ್ರಿ ತಿಂತಿರೋ ಹೊಟ್ಟೆಗೆ, ಪ್ರಜ್ಞೆ ತಪ್ಪಕಂಗಿತ್ತು ವಾಸನೆ. ಏ ಕಾಕ ಬೇಕ್ರಿ, ಪಬ್ಸು ಓಲ್ಡ್ ಪಟ್ಯಾಟ ಚಿಪ್ಸು ನೀವು ತಿಂದ್ರು ನಿಮ್ಗೂ ಬರುತ್ತೆ. ಇರ್ಲಿ ಹೇಳಿ, ದಯವಿಟ್ಟು ನಿಮ್ ನೀರ್ ಕುಡಿಬೋದಾ? ಓ, ಪ್ರಜ್ಞೆ ಬಂದ್ಮೇಲೆ ಮಾತೃಭಾಷೆ ಕನ್ನಡ ಬಾಯಿಗೆ ಸುಲಭವಾಗಿ ಬರ್ತಾ ಇದೆ. ಪ್ಲೀಸ್ ನಿಮ್ ನೀರ್ ಕುಡಿಬೋದಾ? ಕೈಗೆ ಎತ್ಕೊಂಡಿದ್ದೀರಾ, ಕುಡೀರಿ ಕುಡೀರಿ. ಥ್ಯಾಂಕ್ಸ್. ರೀ ರೀ ರೀ, ಸ್ವಲ್ಪ ಉಳಿಸಿ, ಸ್ವರ್ಗ ಜನಿ ತುಂಬಾ ಲಾಂಗ್ ಆಗಿದೆ. ಕುಡೀರಿ ಕುಡೀರಿ. ಹಾರ್ಟ್ ಡಬ 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 ಅಂತ ಹೊಡ್ಕೋತಾ ಇದೆಯಲ್ಲ, ಕುಡೀರಿ ಕುಡೀರಿ. ಅದ್ ಸರಿ, ಈ ಸೂಯಿಸೈಡ್ ಅಟೆಂಪ್ಟ್ ಯಾಕೋ? ನನ್ನ ಹೆಸರು ಕಾರ್ತಿಕ್, ಬಿ ಇ ಓದಿದ್ದೀನಿ. ಒಂದು ಪುಟ್ಟ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಆ ಲೈಫ್.